ಎಲ್ರಿಗೂ ನಮಸ್ಕಾರ. ನಿಮ್ಮ ಸೋಮಶೇಖರ್ ಮತ್ತೊಮ್ಮೆ ಬಗದೊಮ್ಮೆ ನಮ್ಮ ಹೊಸ ಇಂಟ್ರೆಸ್ಟಿಂಗ್ ಬೆಂಕಿ ವಿಡಿಯೋನಲ್ಲಿ ಸ್ವಾಗತ, ಸುಸ್ವಾಗತ. ಫ್ರೆಂಡ್ಸ್, ನಾವು ಇವತ್ತಿನ ಬ್ರ್ಯಾಂಡ್ ನ್ಯೂ 2 ವೆಗಾ T1 ಟ್ರಿಮ್ಮರ್ನ ಅನ್ಬಾಕ್ಸ್ ಮಾಡ್ತಾ ಇದ್ವಿ. ನಮ್ಮನ ಇನ್ಸ್ಟಾಗ್ರಾಮ್ ಟೆಲಿಗ್ರಾಮ್ ಇರೋ ಫಾಲೋ ಮಾಡಿದೀರಾ ಅಂತಂದರೆ, ಯಾವಾಗ ಫೋಟೋ ಲೈಕ್ ಮಾಡ್ತೀರಾ ಅಂತಂದರೆ ನೀವು ಈ ಟ್ರಿಮ್ಮರ್ಸ್ಗಳನ್ನ ವಿನ್ ಆಗ್ಬೋದು. ಬಟ್ ಕಡ್ಡಾಯವಾಗಿ ನೀವು ಈ ವಿಡಿಯೋನ ಪೂರ್ತಿಯಾಗಿ ನೋಡಿದ್ರೆ ಮಾತ್ರ ಅದು ಸಾಧ್ಯವಾಗುತ್ತೆ. ಸೊ ಹೀಗಾಗಿ ಇವತ್ತಿನ ವಿಡಿಯೋ ಟಾರ್ಗೆಟ್ 1200 ಲೈಕ್ಸ್. ಲಾಸ್ಟ್ ವಿಡಿಯೋದಲ್ಲಿ 2000 ಲೈಕ್ಸ್ನ ಕೊಟ್ರಿ. ಸೊ 1800 ಲೈಕ್ಸ್ ಬಂತು ಅಂತಂದರೆ ಇನ್ಸ್ಟೆಂಟ್ ಆಗಿ ಗಿವ್ ಅವೇ ರಿಸಲ್ಟ್ಸ್ನ ನನ್ನ ಟೆಲಿಗ್ರಾಮ್ ಚಾನಲ್ಗೆ ಫಾಲೋ ಮಾಡ್ತೀನಿ. ಲಿಂಕ್ಗಳನ್ನ ಕೊಟ್ಟಿದ್ದೀನಿ ಇನ್ಸ್ಟಾಗ್ರಾಮ್ ಟೆಲಿಗ್ರಾಮಲ್ಲಿ, ಫಾಲೋ ಮಾಡಿ. ಸೊ ಫ್ರೆಂಡ್ಸ್, ನಾವು ಮೊದಲಿಗೆ ಈ ವೆಗಾ T1 ಟ್ರಿಮ್ಮರ್ನ ಅನ್ಬಾಕ್ಸ್ ಮಾಡೋಣ. ಏನೆಲ್ಲ ಕಂಟೆಂಟ್ಸ್ ಕೊಡಿದಾರೆ ನೋಡೋಣ. ಮೊದಲಿಗೆ ಈ ಹೊಸ ಬಾಕ್ಸ್ನ ನಾನು ಅನ್ಬಾಕ್ಸ್ ಮಾಡ್ತೀನಿ. ಆಲ್ರೆಡಿ ಒಂದು ಯೂಸ್ ಮಾಡಿದ್ದೀನಿ. ಬಾಕ್ಸ್ ಓಪನ್ ಮಾಡಿದ ತಕ್ಷಣ ಒಳಗಡೆ ಮತ್ತೊಂದು ಬಾಕ್ಸ್ ನೋಡ್ತಾ ಇದ್ದೀವಿ. ಇದ್ರ ಒಳಗಡೆ ಯೂಸರ್ ಮ್ಯಾನುವಲ್ ಮತ್ತು ವಾರಂಟಿ ಕಾರ್ಡ್ನ ಕೊಡ್ತಾರಂಥದ್ದು. ಇದನ್ನ ಸೈಡ್ ಇಡೋಣ. ಇದನ್ನು ಈ ರೀತಿ ಓಪನ್ ಮಾಡಬೇಕು. ಓಪನ್ ಮಾಡಿದ ತಕ್ಷಣ ಮೊದಲಿಗೆ ನಿಮಗೆ USB ಕೇಬಲ್ ಕೊಡ್ತಿದ್ರು, ಆಯಿತಾ? USB-ಯಿಂದ ಪವರ್ ಬ್ಯಾಂಕ್ಸ್ ಎಲ್ಲ ಚಾರ್ಜಿಂಗ್ ಮಾಡ್ಕೋಬೋದು. ಇದು ಬೆಸ್ಟ್ ಆಪ್ಷನ್, ನಂಗೆ ತುಂಬ ಇಷ್ಟ ಆಯಿತು. ಇದನ್ನು ಬಿಟ್ಟರೆ ಚಿಕ್ಕ ಬ್ರಷ್ ನೋಡ್ತಾ ಇದ್ವಿ. ಇದರೊಂದಿಗೆ ಒಂದು ಲಿಕ್ವಿಡ್ ಕೊಡ್ತಿದ್ರೆ, ಇದನ್ನು ನೀವು ಕ್ಲೀನ್ ಮಾಡ್ಕೋಬೋದು. ಇನ್ನು ಇದನ್ನು ಬಿಟ್ಟರೆ ಪ್ಲೇನ್ ಪ್ಲಾಸ್ಟಿಕಲ್ಲಿ ಈ ನಮ್ಮ ಮೇನ್ ಟ್ರಿಮ್ಮರ್ ನೋಡ್ತಾ ಇದ್ವಿ. ನಿಜವಾಗ್ಲೂ ತುಂಬ ಕಾಂಪ್ಯಾಕ್ಟ್ ಇದೆ, ತುಂಬ ಲೈಟ್ ಸೈಜ್ ಇದೆ. ಇಷ್ಟಲ್ಲದೆ ಅಡ್ಜಸ್ಟ್ಮೆಂಟಿಗೆಲ್ಲ ನಿಮ್ಗೆ ಬಟನ್ನ ಕೊಡ್ತಿದ್ರೆ, ಒನ್ ಹ್ಯಾಂಡಲ್ ನೀವು ಇದನ್ನು ಈ ರೀತಿ ಹ್ಯಾಂಡಲ್ ಮಾಡ್ಬೋದು. ಹಿಂದಿನ ಸೈಡ್ ಕೂಡ ನಿಮಗೆ ರಬ್ಬರಿ ಫಿನಿಷಿಂಗ್ನ ಕೊಡ್ತಿದ್ದಾರೆ. ಫ್ರೆಂಡ್ಸ್, ಮೊದಲನೇದಾಗಿ ಈ ಬ್ರ್ಯಾಂಡ್ ನ್ಯೂ ಟ್ರಿಮ್ಮರ್ ಬೆಲೆ ರಿವೀಲ್ ಮಾಡ್ಬಿಡೋಣಂತೆ. ₹799 ನಿಮಗೆ ಅಮೆಝಾನಲ್ಲಿ ಈ ಟ್ರಿಮ್ಮರ್ ನೋಡೋಕ್ಕೆ ಸಿಗುತ್ತೆ. ಸೊ ಯಾಕೆ ಇದನ್ನು ಪರ್ಚೇಸ್ ಮಾಡಬೇಕು, ನನ್ನ ಆನೆಸ್ಟ್ ಒಪಿನಿಯನ್ ಇನ್ನು ಶುರುವಾಗುತ್ತೆ. ಮೊದಲನೇದಾಗಿ ಇದರ ಬಿಲ್ಡ್ ಕ್ವಾಲಿಟಿ, ಡಿಸೈನ್, ಇದು ಕೈಯಲ್ಲಿ ಹೇಗೆ ಫಿಟ್ ಆಗಿದೆಯಾ, ಕಂಫರ್ಟೇಬಲ್ ಇದೆಯಾ, ಬಿಲ್ಡ್ ಕ್ವಾಲಿಟಿ ಚೆನ್ನಾಗಿದೆಯಾ ಅಂತ ಕೇಳ್ತಿದ್ರೆ, ಖಂಡಿತ ಇದು ತುಂಬ ಕಾಂಪ್ಯಾಕ್ಟ್ ಸೈಜಲ್ಲಿದೆ, ತುಂಬ ಒಳ್ಳೆ ಗ್ರಿಪ್ನ ನೋಡ್ತೀವಿ. ಬಟ್ ನನ್ನ ಪ್ರಕಾರ ಈ ಮೇಲಿರೋ ಬಟನ್ ಏನಿದೆ, ಇದು ಶೈನಿಂಗ್ ಬಟನ್ ಏನು ನೋಡ್ತಾ ಇದ್ವಿ, ಇದು ಸ್ವಲ್ಪ ಲೋ ಕ್ವಾಲಿಟಿ ಥರ ನಂಗೆ ಫೀಲ್ ಆಗುತ್ತೆ. ನೀವು ನೋಡ್ಕೋಬೋದು, ಒತ್ತಿದ್ರೆ ತುಂಬ ಒಳಗೋಗುತ್ತೆ. ಬಟ್ ಇದು ತುಂಬ ಈಸಿಯಾಗಿ ಪ್ರೆಸ್ ಆಗೋದನ್ನ ನೋಡ್ತಾ ಇದ್ವಿ. ಬಟ್ ಇಲ್ಲಿ ಏನೋ ಲೋ ಕ್ವಾಲಿಟಿ ಫೀಲ್ ಆಗೇ ಆಗುತ್ತೆ. ಬಟ್ ಹಿಂದಿನ ಭಾಗ ಏನಿದೆ, ಇಲ್ಲಿ ತುಂಬ ಒಳ್ಳೆ ಗ್ರಿಪ್ನ ನೋಡ್ತಾ ಇದ್ವಿ. ಇಲ್ಲಿ ರಬ್ಬರಿ ಫಿನಿಶ್ ಒಂದಿಗೆ ಡಾಟ್ ಡಾಟ್ನ ನೋಡ್ತಾ ಇದ್ವಿ. ಇದು ತುಂಬ ಕಾಂಪ್ಯಾಕ್ಟ್ ಆಗಿ ಮತ್ತು ಫಿಟ್ ಆಗಿ ನಿಮ್ಮ ಕೈಯಲ್ಲಿ ಕೊಡುತ್ತೆ. ಇಲ್ಲಿ ಬಿಲ್ಡ್ ಕ್ವಾಲಿಟಿನಲ್ಲಿ ನನಗೆ ಅಷ್ಟೊಂದು ಏನೋ ಕೆಟ್ಟದಾಗಿದೆ ಅಂತ ಅನಿಸಿಲ್ಲ. ಇದ್ರ ಬೆಲೆಗೆ ಇದು ಒಂದು ಬೆಸ್ಟ್ ಬಿಲ್ಡ್ ಕ್ವಾಲಿಟಿ ಹೊಂದಿದೆ ಅಂತ ಹಾಕ್ಬೋದು. ಇನ್ನು ಈ ಟ್ರಿಮ್ಮರ್ನ ನಾನು ಲಾಸ್ಟ್ 2 ವೀಕ್ಸಿಂದ ಯೂಸ್ ಮಾಡ್ತಾ ಇದ್ದೀನಿ. ನನಗೆ ಏನಿದ್ರಲ್ಲಿ ಇಷ್ಟ ಆಯಿತು ಅಂತ ಕೇಳಿದ್ರೆ, ನಾರ್ಮಲಿ ಎಲ್ಲ ಟ್ರಿಮ್ಮರ್ಸ್ಗಳು ಇನ್ನೂ ಸ್ಟೇನ್ಲೆಸ್ ಸ್ಟೀಲ್ ಬ್ಲೇಡ್ಸ್ಗಳನ್ನ ನೋಡಿರ್ತೀವಿ. ಬಟ್ ತುಂಬ ಚೂಪಾಗಿರೋದನ್ನ ನೋಡಿದ್ದೀನಿ. ಎಷ್ಟೋ ಸರ್ತಿ ನಾನು ಆ ತುಟಿ ಮೇಲಿರುವಂಥ ಮೀಸೆ ಆಗಿರಲಿ ಅಥವಾ ಕುತ್ತಿಗೆಯಲ್ಲಿ ಕೂದಲನ್ನ ಕಟ್ ಮಾಡಬೇಕಾದ್ರೆ ಎಷ್ಟೋ ಸರ್ತಿ ನಾನೇ ಬ್ಲಡ್ಸ್ ತೊಗೊಂಡು ಬಂದಿದ್ದೀನಿ, ಏನೋ ಡ್ಯಾಮೇಜ್ ಆಗೇ ಬಿಡುತ್ತೆ. ಬಟ್ ಈ ಟ್ರಿಮ್ಮರಲ್ಲಿ ನಿಮಗೆ ರೌಂಡ್ ಎಜಸ್ನ ನೋಡ್ತಾ ಇದ್ವಿ. ಇಲ್ಲಿ ನೀವು ತುಂಬ ಸ್ಮೂತ್ ಎಕ್ಸ್ಪೀರಿಯನ್ಸ್ನ ಪಡಿತೀರಾ. ಟ್ರಸ್ಟ್ ಮೀ, ನಿಮಗೆ ಏನೋ ಗಡ್ಡ ಮೀಸೆ ಕಟ್ ಮಾಡ್ಕೋಬೇಕಾದ್ರೆ ಫೀಲ್ ಆಗಲ್ಲ, ರಫ್ ಆಗಿ ಫೀಲ್ ಆಗಲ್ಲ, ನೀವು ಎಲ್ಲಿ ಬೇಕಾದರೂ. ಸೊ ಹೀಗಾಗಿ ರೌಂಡ್ ಎಜಸ್ಸಿಂದ ಇದೊಂದು ಲಾಭ ಅಂತ ಹೇಳ್ಕೋಬೋದು. ಫಸ್ಟ್ ಟೈಮ್ ಯಾರೆಲ್ಲ ಟ್ರಿಮ್ಮರ್ ಯೂಸ್ ಮಾಡೋಕ್ಕೆ ಹೋಗ್ತಿರ್ತಾರೆ ಅವ್ರಿಗೆ ಇಂಥ ಸ್ಮಾರ್ಟ್ನೆಸ್ ಕೂಡ ಬೇಕಾಗಿರುತ್ತೆ. ಸೊ ಅದಕ್ಕೆ ಇದು ಬೆಸ್ಟ್ ಅಂತ ನಾನು ನಿಮಗೆ ಸಜೆಸ್ಟ್ ಮಾಡ್ತಾ ಇದ್ದೀನಿ. ಬಟ್ ನಾನು ಇದರಲ್ಲಿ ಕೆಲವೊಂದು ಕಾನ್ಸ್ಗಳನ್ನು ಕೂಡ ತಿಳ್ಸ್ಕೊಡೋಕೆ ಇಷ್ಟಪಡ್ತಾ ಇದ್ದೀನಿ. ಇದರಲ್ಲಿ ಮೊದಲನೇದಾಗಿ ನಿಮಗೆ ಯಾವುದೇ ವಾಟರ್ ಪ್ರೂಫ್ ಏನು ಆಪ್ಷನ್ಸ್ಗಳು ಕಾಣಿಸ್ತಾ ಇಲ್ಲ. ನೀವು ಕ್ಲೀನ್ ಮಾಡ್ಕೋಬೇಕಾದ್ರೆ ಸೇಫ್ಟಿಯಾಗಿ ಬ್ರಷ್ನಿಂದ ಕ್ಲೀನ್ ಮಾಡಿ. ಇಷ್ಟಲ್ಲೇ 7-8 ಗಂಟೆ ಹತ್ರ 6-7 ಗಂಟೆ ನೀವು ಚಾರ್ಜ್ ಮಾಡಿದ್ರೆ ಇದು ಕೇವಲ 30 ನಿಮಿಷಗಳ ಕಾಲ ಬ್ಯಾಕಪ್ ಮಾತ್ರ ಸಿಗುತ್ತೆ. ಅಂದರೆ ಒನ್ ಟೈಮ್ ಮಾತ್ರ ಇದನ್ನು ಟ್ರಿಮ್ ಮಾಡ್ಕೋಬೇಕು. 2ನೇ ಸರ್ತಿ ಟ್ರಿಮ್ ಮಾಡಬೇಕಾದ್ರೆ ಮತ್ತೆ ಚಾರ್ಜ್ ಹಾಕಿ ನೀವು ಇದನ್ನು ಯೂಸ್ ಮಾಡಬೇಕಾಗುತ್ತೆ. ಇಷ್ಟೇ ಟ್ರಿಮ್ಮರ್ನ ಮೋಟರ್ ಏನಿದೆ, ಇದು ತುಂಬ ಪವರ್ಫುಲ್ ಇದೆ. ಬಟ್ ಬಟನ್ನಲ್ಲಿ ನನಗೆ ಅಷ್ಟೊಂದು ಒಳ್ಳೆ ಫೀಲ್ ಆಗ್ತಿಲ್ಲ. ಇದು ಮುಂದೆ ಹೋಗಿ ಹೆವಿ ಯೂಸ್ ಮಾಡಿದ ತಕ್ಷಣ ಸ್ವಲ್ಪ ಏನೋ ನಿಮಗೆ ಪ್ರಾಬ್ಲಮ್ಸ್ಗಳು ಆಗ್ಬೋದು ಅನ್ಕೋತೀನಿ. ಬಟ್ ಇದಕ್ಕಿಂತ ಹೆಚ್ಚಾಗಿ ಇದರಲ್ಲಿ ಪ್ರೋಸ್ ಕೂಡ ತುಂಬ ಇದೆ. ಮೊದಲನೇದಾಗಿ USB-ಯಿಂದ ಚಾರ್ಜ್ ಮಾಡ್ಕೋಬೋದು. ಅಂದರೆ ನೀವು ಲ್ಯಾಪ್ಟಾಪಿಂದ ಪವರ್ ಬ್ಯಾಂಕಿಂದ ಎಲ್ಲೋ ಟ್ರಾವೆಲ್ ಮಾಡ್ತಿದ್ದೀರಾ ಅಂತಂದರೆ ಹುಡುಗರ ಕಷ್ಟ ಹುಡುಗರಿಗೆ ಗೊತ್ತು. ಸೊ ಎಲ್ಲಿ ಬೇಕಾದರೂ ನೀವು ಇದನ್ನು ತೊಗೊಂಡು ಹೋಗಿ ಜಸ್ಟ್ ನಿಮ್ಮ ಪವರ್ ಬ್ಯಾಂಕಿಂದ ಚಾರ್ಜ್ ಮಾಡಿ ಇದನ್ನು ತೊಗೊಳ್ಬೋದು. ಇಷ್ಟಲ್ಲೇ 30 ನಿಮಿಷಗಳ ಕಾಲ ಬ್ಯಾಕಪ್ ಇದೆ. ನೀವು ಏನಾದರೂ 5-10 ನಿಮಿಷ ಚಾರ್ಜ್ ಹಾಕಿದ್ರಿ ಅಂತಂದರೆ ಸ್ವಲ್ಪ ಸೈಡ್ ಕಟ್ಸ್ಗೆಲ್ಲ ಆರಾಮಾಗಿ ಹುಡ್ಕೋಬೋದು. ಇದು ನನಗೆ ತುಂಬ ಇಷ್ಟ ಆಯಿತು. ಹೀಗಾಗಿ ತುಂಬ ಜನರಿಗೆ ಸಜೆಸ್ಟ್ ಮಾಡೋಕ್ಕೆ ಇದು ಪ್ಲಸ್ ಪಾಯಿಂಟ್ ಅಂತ ಹೇಳ್ಕೋಬೋದು. ಇನ್ನು 2ನೇದಾಗಿ ಇದು ತುಂಬ ಸ್ಮೂತ್ ಎಕ್ಸ್ಪೀರಿಯನ್ಸ್ನ ಕೊಡುತ್ತೆ. ರೌಂಡ್ ಎಜಸ್ ಇದೆ, ಸ್ಟೀಲ್ನ ಸ್ಟೀಲ್ನ ನೋಡ್ತಾ ಇದ್ವಿ. ನನ್ನ ಹೇರ್ ಕಟ್ ಮಾಡ್ಕೋಬೇಕಾದ್ರೆ ನನಗೇನು ಹೆವಿ ಫೀಲ್ ಆಗಿರಲಿ ಅಥವಾ ಕೂದಲು ಎಳೆಯೋದಾಗಿರಲಿ ಈ ರೀತಿ ಫೀಲನ್ನ ನಾನು ನೋಡಿಲ್ಲ. ಬಟ್ ನನ್ಗೆ ತುಂಬ ಸ್ಮೂತ್ ಎಕ್ಸ್ಪೀರಿಯನ್ಸ್ ಈ ಟ್ರಿಮ್ಮರಲ್ಲಿ ಕಂಡಿದ್ದೀನಿ. ಸೊ ಖಂಡಿತ ₹799 USB ಚಾರ್ಜಿಂಗ್ ಮತ್ತು ಇದರಲ್ಲಿ ಮೋಟ್ರ್ ಕೂಡ ಹೆವಿ ಸಖತ್ತಾಗಿದೆ. ಮತ್ತು ಬ್ಯಾಕಪ್ಪಲ್ಲಿ ಸ್ವಲ್ಪ ನಿಮ್ಗೆ ಹಿಂದೆ ಬೀಳ್ಬೋದು, ಬಟ್ USB ಚಾರ್ಜಿಂಗ್ ಕೊಡ್ತಿದ್ದಾರೆ. ಸೊ ಖಂಡಿತ ₹799 ಇದೊಂದು ಬೆಸ್ಟ್ ಆಪ್ಷನ್ ಇದೆ. ವೆಗಾನ್ ಅವರು ಆಲ್ರೆಡಿ ತುಂಬ ಕೆಲಸ ಮಾಡಿ ತುಂಬ ಹೊಸ ಹೊಸ ಟ್ರಿಮ್ಮರ್ಗಳನ್ನ ಕೂಡ ಲಾಂಚ್ ಮಾಡಿದ್ದಾರೆ. ಇದೊಂದು ಬೇಸ್ ವೇರಿಯಂಟ್ ಇದೆ, ಇದು ಫಸ್ಟ್ ಟೈಮ್ ಕೊಡೋರಿಗೆ ತುಂಬ ಅಂದರೆ ತುಂಬ ಯೂಸ್ ಆಗುತ್ತೆ. ಸ್ಮಾರ್ಟ್ ಟ್ರಿಮ್ಮರ್ನ ಚೂಸ್ ಆಗಿ ಸ್ಮಾರ್ಟ್ ಆಗಿ ಈ ವಿಡಿಯೋಗೆ ಲೈಕ್ ಮಾಡಿ ಕಮೆಂಟ್ ಮಾಡಿದ್ರೆ ನೀವು ಕೂಡ ಬ್ರ್ಯಾಂಡ್ ನ್ಯೂ ಈ ಟ್ರಿಮ್ಮರ್ನ ಸ್ಮಾರ್ಟ್ ಆಗಿ ನಮ್ಮ ವಿಡಿಯೋ ನೋಡಿ ವಿನ್ ಆಗ್ಬೋದು. ಒಂದು ನೀವು ನಮ್ಮನ್ನ
ಟೆಲಿಗ್ರಾಮ್ ಅಲ್ಲಿ ಫಾಲೋ ಮಾಡಬೇಕು, ಲಿಂಕ್ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ಎರಡನೇದಾಗಿ ಇನ್ಸ್ಟಾಗ್ರಾಮ್ ದಲ್ಲಿ ಒಂದು ಫೋಟೋ ಹಾಕಿದ್ದೀನಿ ಈ ಟ್ರಿಮ್ಮರ್ ಬಗ್ಗೆ. ಸೊ ಏನಕ್ಕೆ ನಿಮಗೆ ಈ ಟ್ರಿಮ್ಮರ್ ಬೇಕು ಅಂತ ಅಲ್ಲಿ ಹೋಗಿ ಒಂದು ಕಮೆಂಟ್ ಮಾಡಿದ್ರೆ ಇನ್ಸ್ಟಾಗ್ರಾಮ್ ಅಲ್ಲೇ ಡೈರೆಕ್ಟ್ಲಿ ನಾನು ಕಮೆಂಟ್ನ ಪಿಕ್ ಮಾಡ್ತೀನಿ. ಯಾರು ವಿನ್ನರ್ ಆಗಿದ್ರೆ ಅವ್ರಿಗೆ ಒಂದು ವೀಕ್ ಒಳಗಡೆ 1200 ಲೈಕ್ಸ್ ಬಂದ ತಕ್ಷಣ ನಿಮ್ಮ ಮನೇಲಿ ಬಂದಿರುತ್ತೆ ಈ ಟ್ರಿಮ್ಮರ್. ಸಿಗಲಂತೆ ಮತ್ತೆ ನಮ್ಮ ಮುಂದಿನ ವಿಡಿಯೋಗಳಲ್ಲಿ. ನೆಕ್ಸ್ಟ್ ಮತ್ತೊಂದು ಗಿವೆ ಬರ್ತಾ ಇದೆ, ಅದನ್ನ ಕೂಡ ಮಿಸ್ ಮಾಡ್ಕೋಬೇಡಿ. ಪೀಸ್.